ಅವರಿಗೆ ಕಾರವಾರದಲ್ಲಿ ತುಂಬಾ ಬೇಜಾರಾಗಿದೆ. ಹಾಗಾಗಿ ಇವರ ಓನರ್ ಮಿತಿನ್ ಅವರ ಒಂದು ಮ್ಯಾಚ್ ಸಬ್ಸ್ಕ್ರೈಬರ್ ಅಂತೆ, ತುಂಬಾ ಎಲ್ಲ ವಿಡಿಯೋ ಎಲ್ಲ ನೋಡ್ತಾರೆ. ಹೇಗಿದ್ರೆ ಎಲ್ಲರೂ ಸೂಪರ್ ಆಗಿದೆ ಅನ್ಕೊಂಡು, ಹಾಗೆ ನಾವು ತುಂಬಾ ಸೂಪರ್ ಟ್ಯಾಸ್ಟಿ ಆಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾವು ಶುರು ಮಾಡೋ ಸಮಯ ಬಂದಿದೆ. ಕಾಮತ್ ಹೇಳಿ, ಟೈಮ್ ರಾತ್ರಿ 9 ಗಂಟೆ ಆಗ್ತಾ ಬಂತು. ಯಾಕಪ್ಪ ಗ್ಲೌಸ್ ಎಲ್ಲ ಹಾಕಿ ರೆಡಿ ಆಗಿದ್ದೇವೆ ಅಂತ ಬೇಯಿಸ್ಬೋದು ಎಲ್ಲರೂ. ಒಂದು ಸಣ್ಣ ರೈಡ್ ಉಂಟು, ಯಾಕಂತ ಹೇಳಿದ್ರೆ ಇಚಿಲಂಪಾಡಿ ಹೋಗ್ತಾ ಇದ್ದೇವೆ, ಒಂದು ಮ್ಯಾಟ್ ಕಬಡ್ಡಿ ಮ್ಯಾಚ್ ಆಗ್ತಾ ಉಂಟು ಫೆಡ್ ಲೈಟ್. ತುಂಬಾ ಟೈಮಿಂದ ನಮಗೆ ಒಂದು ಕಬಡ್ಡಿ ಒಂದು ನೋಡ್ಬೇಕಂತ ಹೇಳಿತ್ತು. ಹತ್ತಿರದಲ್ಲೇ ಸದಣ್ಣ 40 ಕಿಲೋಮೀಟರ್ ರೈಡ್, ನಮ್ಮ ಬಿಳಿ ಕುದುರೆ ತುಂಬ ಟೈಮ್ ಆಯಿತು ಹೊರಗೆ ತೆಗಿಯದೆ. ಅಲ್ಲ ಮೋಟಲ್ ಆಗ ಮಾಡುದಿಲ್ಲ, ಕತ್ಲಾಯ್ತಲ್ಲ, ಬರುವಾಗ ಒಂದು 2-3 ಗಂಟೆ ರಾತ್ರಿ ಆಗ್ಬಹುದು, ತೊಂದರೆ ಇಲ್ಲ, ನೋಡುವಲ್ಲ ನಾಳೆ ಸಂಡೆ ಬೇರೆ. ಹೊರಡ್ತಾ ಇದ್ದೇವೆ ಬಿಳಿ ಕುದುರೆಯಲ್ಲಿ, 2 ತಿಂಗಳಾಯ್ತು ತೆಗಿಯದೆ, ಹೋಗುವ. ಧರ್ಮಸ್ಥಳ ತಲುಪಿದ್ವಿ, ಜೋರು ಬಾಯಾರಿಕೆ ಆಗ್ತಾ ಉಂಟು, ಒಂದು ಬಿಸ್ಲರಿ ನೀರು ತಗೊಳ್ಳ ಸುಖಿರ್ತಿ. ಸುಭಾಷ್ ನಮಗೆ ನಮ್ಮ ಫ್ರೆಂಡೇ, ನೋಡುವಾಗ ನಂಗೆ ಗೊತ್ತಾಗ್ಲಿಲ್ಲ ಪಕ್ಕನೆ ಸುಖಿರ್ತಿ ಸುಭಾಷ್ ತಮ್ಮ. ಕ್ರಿಕೆಟ್ ಅನ್ನು ಒಟ್ಟಿಗೆ ಆಡ್ತಿದ್ದೆವು, ಸೀಗಲ್ ತಂಡದಲ್ಲಿ ಇವರು ಆಡ್ತಿದ್ರು, ಒಳ್ಳೆಯ ಪ್ಲೇಯರ್. ಇದು ಎಷ್ಟು ವರ್ಷದ ಹಿಂದೆ ನಾನು ಹೇಳುದು? 20 ವರ್ಷ ಆಯ್ತು ಹೇಳಿ, ತುಂಬಾ ಖುಷಿ ಆಯ್ತು. ಟೈಮ್ 9:58 ರಾತ್ರಿ, ಸೌತ್ ಅಡ್ಕ ಮಹಾಗಣಪತಿ ದೇವಸ್ಥಾನದ ಹತ್ರ ಇದ್ದೇವೆ. ಒಬ್ಬರೇ ಒಬ್ಬರು ಇಲ್ಲ, ದೇವರು ಮತ್ತು ನಾವು ಮಾತ್ರ. ಪ್ರಶಾಂತ ವಾತಾವರಣ, ತುಂಬ ಖುಷಿ ಆಗ್ತಾ ಉಂಟು. ದೀಪ ನೋಡಿ. ಹೌದು, ವಿಘ್ನೇಶ್ವರನ ನಮಸ್ಕರಿಸುತ್ತ ನಮ್ಮ ಪ್ರಯಾಣ ಮುಂದುವರಿಸ್ತೇವೆ. ಚರ್ಚ್ ಹತ್ರ ಇದ್ದೇವೆ, ಇದೊಂದು ಯುನೀಕ್ ಚರ್ಚ್. ಯಾವಾಗ ಹೋಗುವಾಗ ಸಹ ಇಲ್ಲೊಮ್ಮೆ ನಿಲ್ಲಿಸಬೇಕು, ನಿಲ್ಲಿಸಿ ನೋಡ್ಬೇಕಂತೇಳಿ ನನಗೆ ಒಂದು ಆಸೆ ಇತ್ತು. ಒಮ್ಮೆ ಒಳಗಡೆ ಹೋಗ್ಬೇಕು, ಇನ್ನೊಮ್ಮೆ ಹೆಗಲಲ್ಲಿ ಭಾರಿ ಚಂದ ಕಟ್ಟಿದ್ದಾರೆ ಚರ್ಚ್. ಹಿರಿಯ ಪ್ರಾಥಮಿಕ ಶಾಲೆ ನೇರ್ಲ ಇಚ್ಚಿನ ಕಾಡು. ಯುವಕೇಶರಿ ಸವಾಲು ತಣ್ಣೀರು ಅಂತ ಕಲ್ಲೇರಿ ಹೋದರೆ ಡಿಸೆಂಬರ್ ತಿಂಗಳ 21ನೇ ತಾರೀಕು ಸುರತ್ ಸಮೀಪದ ಸಸಿಪುರಿನಲ್ಲಿ ಮುಕ್ತ ವಿಭಾಗದ ಕಬಡ್ಡಿ ಫಸ್ಟ್ ರೌಂಡ್ ಓವೈಡಿ ಇಟ್ಟಲ್ಲ, ಆಧಾರ್ ಕಾರ್ಡ್ ಸ್ಕ್ಯಾನ್ ಇದೆ ಬಲೆ, ವಾಟಿ ನಡೆಯುವ ಪ್ರತಿಯೊಂದಿಗೆ ಬಲೆ ಫಸ್ಟ್ ರೌಂಡ್ ಬಿಡು. ಕಾರ್ಯಗಳು ಪಂದ್ಯ ಮುಂದುವರಿಯುವ ಕ್ರಮದಲ್ಲಿ ಜೂನಿಯರ್ ಸೀನಿಯರ್ ಆಟಗಾರರ ಸಮ್ಮೇಳನದ ಮೂಲಕವಾಗಿ ಕ್ರಮದಲ್ಲಿ ಹೆಸರುಗಳ ಬದಲಾವಣೆ ಇರಬಹುದು. ಸಮಯೋಚಿತವಾದ ಡಿಫೆನ್ಸ್ ಬಲ ಸ್ಪರ್ಧೆಯಲ್ಲಿ ಏಕಮುಖ ಮುನ್ನಡೆಯಲ್ಲಿ ಕೊತ್ತೂರಿನ ಕೊನೆಯ ನಿಮಿಷದಲ್ಲಿ ಕಡಬದ ಶಿಯಾದೊಂದಿಗೆ ಬಹಳ ಅಭಿಮಾನಿಗಳಿದ್ದ ಅಮೆಚೂರಿನ ಮೈದಿನವರ ಬೇಟ ಸ್ಪರ್ಧೆಗಾಗಿ ಕೂಡ ತಂಡಗಳು ಸಿದ್ಧಗೊಳ್ಳಬೇಕು. ಶ್ರೀ ವಿಷ್ಣು ಪೆರಾಜೆ ಕೇಸರಿ ಎಡಬಂದಲ್ಲಿ ಇದು ದ್ವಿತೀಯ ಸುತ್ತಿನ ಸ್ಪರ್ಧೆಗಳಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು.
ಅನ್ಯೋಚಿತವಾಗಿರುವ ಸ್ಪರ್ಧೆಗಳಲ್ಲಿ ರೂಪಿಸಿಕೊಳ್ಳಬಲ್ಲ ಆಟಗಾರ. ಎರಡು ಅದ್ಭುತ ತಂಡಗಳ ಮಧ್ಯೆ ಜೂನಿಯರ್ ಶ್ರೀ ನಾರಾಯಣ ಪೂಜಾರಿ ಬರಬೇಡಿ, ಇವರು ಸನ್ಮಾನವನ್ನು ಮಾಡಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಯಶಸ್ವಿಯಾಗಿರುವ ಹೆಜ್ಜೆ ರಣವೀರ ಕಾರ್ಯಕ್ರಮದಲ್ಲಿ ಎಂತ ಪರಿಪೂರ್ಣತೆಯ ಆಟಗಳ ವಿಭಾಗದ ಮಧ್ಯಸ್ಥದ ಸಮಯದಲ್ಲಿ ಕೂಡ ಅದೇ ರೀತಿಯಲ್ಲಿ ಹೇಳಲಿ. ಜೊತೆಗೆ ನಮ್ಮ ಈಶ್ವರ ಮಲ್ಪೆ ಅವರಿಗೆ ತುಳುನಾಡಿನ ಮೀಸಲು ನನಗೆ ಇಷ್ಟ, ಈಶ್ವರ ಮಲ್ಪೆ ಅವರಿಗೆ ಕೂಡ ಇಷ್ಟ. ಸೊ ಒಂದಾಗ ಈಶ್ವರನಿಗೋಸ್ಕರ ಸೊ ಎಲ್ಲ ಖೇಲೋ ಇಂಡಿಯಾ ಈ ಎಲ್ಲ ಕ್ರೀಡಾಕೂಟಗಳಲ್ಲಿ ಕಡಬ ತಾಲೂಕನ್ನ ಅತ್ಯುನ್ನತ ಗೌರವಕ್ಕೆ ಈಡು ಮಾಡಿದ ನಮ್ಮೆಲ್ಲ ಗೆಳೆಯರು ಮಿಥುನ್ ಕಾರ್ಯಕ್ರಮಕ್ಕೆ ಒಂದು 5 ನಿಮಿಷ ಒಂದು ಸಂಜೆ ಸನ್ಮಾನ ಅಲ್ಲ, ಇದು ಹೃದಯಗಳ ಗೆದ್ದ ಸನ್ಮಾನ. ಹಾಗಾಗಿ ಇವರೆಲ್ಲರ ಪ್ರೀತಿಯ ತಾಳ್ಮೆ ಬೇಕು, ನಮಗೆ ಸಹಕಾರ ಬೇಕು. ಪ್ರಬಲ ಎರಡು ತಂಡಗಳು ಅಂಕಣದಲ್ಲಿ ಹೋರಾಡಿದ ಉಮೇಶ್
ಆಹಾ, ಪಟಾಕಿ ಅಂಗಡಿಯ ಅಬ್ಬಬ್ಬಾ ಉಮೇಶ, ಇದು ಅನುಭವ ಕಂಟ್ರೋಲ್ ನೋಡಿ. ಸ್ಪಷ್ಟಪಿನದಲ್ಲಿ ಎರಡು ಕ್ರಿಮಿನಲ್ ತಂಡಗಳನ್ನು ಗುರುತಿಸಿಕೊಳ್ಳಬಹುದಾಗಿದೆ. ಕಬಡ್ಡಿಯ ಮೂಲಕವಾಗಿ ಗುರುತಿಸಿಕೊಂಡಂತಹ ಆಟಗಾರ ಡಿಫೆನ್ಸಿನ ಬಲ ಆಯೋಜಿತ ಕಬಡ್ಡಿಯ ಪ್ರಥಮ ಸುತ್ತಿನ ಸ್ಪರ್ಧೆಗಳಲ್ಲಿ ನಡೆದ ಸಂದರ್ಭದ ಅನುಗುಣಗಳ ಮೂಲಕವಾಗಿ ಸ್ಪರ್ಧೆಯ ಕಣದಲ್ಲಿ ಹೋರಾಟ ಸ್ಪರ್ಧೆಯಲ್ಲಿ ಗುರುತಿಸಿಕೊಂಡಿವೆ. ಜೂನಿಯರ್ ತಾರೆಗಳಿಗೆ ಅಂಗಣದಲ್ಲಿ ಅವಕಾಶಗಳನ್ನು ಕಲ್ಪಿಸಿಕೊಡುವ ಮೂಲಕ ಸ್ಪರ್ಧೆಯ ಕಣದಲ್ಲಿ ಅಂತಿಮ ಕ್ಷಣ ಮುಂದಿನ ಸ್ಪರ್ಧೆಯ ತಂಡಗಳಿಗಾಗಿ ಕರೆಯನ್ನು ಕೊಟ್ಟಿದ್ದೇನೆ. ಪೂರ್ವ ಸಿದ್ಧತೆಗಳನ್ನು ರೂಪಿಸಿಕೊಳ್ಳಿ. ಮುಂದಿನ ಹತ್ತನೆಯ ಸ್ಪರ್ಧೆಯಾಗಿ ನಡೆದಂತ ಸಿದ್ಧಿಲ್ಲಿ ಮುಂದಿನ ಸ್ಪರ್ಧೆಯ ಸ್ಪರ್ಧೆಯಾಗಿ ಕೊಪ್ಪಳ ಅಂಗಿಸಿ ಯಾವುದೇ ತಂಡಗಳನ್ನು ಕೂಡ ಪ್ರಯತ್ನಕ್ಕೆ ತಡೆಯಾದ ಸ್ಪಷ್ಟವಾದ ಸತೀಶ್ ಮತ್ತು ಸುಜಿತ್ ಅವರು ಇಟ್ಲಂಪಾಡಿ ಸಿಕ್ಕಿದ್ರು, ನಮ್ಮ ಸಬ್ಸ್ಕ್ರೈಬರ್ ಅಂತ ತುಂಬ ಎಲ್ಲ ವಿಡಿಯೋ ಎಲ್ಲ ನೋಡ್ತಾರೆ. ಥ್ಯಾಂಕ್ ಯು. ಈಗ ನಾನು ಲೈವಲ್ಲಿ ಇದ್ದೆ ಇನ್ಸ್ಟಾಗ್ರಾಮ್, ಅದರಲ್ಲಿ ಸಹ ಅವರು ಇಲ್ಲಿ ನೋಡಿ ಮೆಸೇಜ್ ಮಾಡಿದ್ರು. ಥ್ಯಾಂಕ್ ಯು. ಈಗ ನಿಮ್ಮ ಸಪೋರ್ಟ್ ಮುಂದುವರೆದಿದೆ. ಥ್ಯಾಂಕ್ ಯು. ಮಿಥಿನ್ ಅವರ ಒಂದು ಮ್ಯಾಚ್ ಮುಗಿಯುವಾಗ ಗಂಟೆ ಅಷ್ಟೈತೆ, ಎರಡೂವರೆ ಆಯ್ತು. ಮತ್ತೆ ಫಸ್ಟ್ ಮ್ಯಾಚ್ ವಿನ್ ಆದರು ಅವರು, ಇನ್ನು
ಒಂದು ಎರಡು ಮೂರು ಮ್ಯಾಚ್ ಇರ್ಬೋದು ಅವರಿಗೆ. ಮೋಸ್ಟ್ಲಿ ಫೈನಲ್ ಒಂದು ಅದೊಂದು ಆಗ ಒಂದು ಟಫ್ ಟೀಮ್ ನೋಡಿದ್ದೆ, ಅದು ಇರ್ಬೋದು ಅಲ್ವಾ, ಸಾಲಿಡ್ ಇದೆ, ಅದು ಬರ್ಬೋದು ಫೈನಲಿಗೆ. ಆಲ್ ದಿ ಬೆಸ್ಟ್, ನಾವು ಹೊರಡ್ತೇವೆ. ನಮಗೆ ಅಂತ ಹೇಳಿದರೆ ಇನ್ನು ಹೋಗ್ಲಿಕ್ಕೆ ಸಹ ಒಂದುವರೆ ಎರಡು ಗಂಟೆ ಉಂಟು, ಮತ್ತು ಬೆಳಿಗ್ಗೆ ಅಂಗಡಿ ಕೂಡ ಓಪನ್ ಮಾಡಬೇಕು. ಈಶ್ವರ ಮಲ್ಪೆಯಲ್ಲಿ ಮಾತಾಡಿ ತುಂಬ ಖುಷಿ ಆಯಿತು ಅಲ್ವಾ, ಹೊರಡುವಲ್ಲ ಬರ್ತದೆ ಬೆಸ್ಟ್. ಕೊಕ್ಕಡದ ಬಾಯ್ಸ್ ಇದ್ದಾರೆ ಎಲ್ಲ, ಯಮನ್ ರೈಡರ್ಸ್ ಪಟ್ರಾಮೆ, ಇವರ ಕ್ಯಾಪ್ಟನ್. ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ, ನಮ್ಮ ಅಕ್ಕಿನ ಅವರು ಬನ್ನಿ, ನಿಮ್ಮೆಲ್ಲ ನಿಮ್ಮೆಲ್ಲ ಸಪೋರ್ಟ್ ಈಗ ಮುಂದುವರೆಯಲಿ. ಸರ್ ನಮ್ಮ ಒಂದು ಅಪ್ಪಕ್ಕ ಬಂದಿದ್ದಾರೆ ಸಾಫಿ, ಬನ್ನಿ ಸಾಫಿ, ಸಾಫಿ ಅವರು ಬನ್ನಿ. ಅವ್ರ ಕಾರ್ಯದರ್ಶಿ ಇಷ್ಟು ಜನ ನಮ್ಮ ಸಬ್ಸ್ಕ್ರೈಬರ್, ನಮ್ಗೆ ತುಂಬಾ ಖುಷಿ ಆಯ್ತು. ಇದೇ ರೀತಿ ಸಪೋರ್ಟ್ ಇರಲಿ, ಪಟ್ರಮೆ ಇದು ವಿಡಿಯೋ ಮಾಡಿದ್ವಿ ನೋಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಾವು ಈಶ್ವರ ಮಲ್ಪೆಯನ್ನು ನೋಡಿ ಸ್ವಲ್ಪ ಆದ್ರೂ ಏನಾದ್ರೂ ಸಮಾಜಕ್ಕೋಸ್ಕರ ಮಾಡ್ಬೇಕಲ್ಲ ಅಲ್ವಾ. ಅವ್ರ ಪಾಪ ಇಷ್ಟು ನೋಡಿ, ಮೂರ್ನಾಲ್ಕು ದಿವಸದಿಂದ ಫುಲ್ ಟಯರ್ಡ್ ಆಗಿ ನಾವು ಈಗ ಒಂದು ಬಂದಿದ್ದೆ ದೊಡ್ಡ ವಿಷಯ. ಈಗ ನೋಡಿ ಎರಡೂವರೆ ಗಂಟೆ ಆಯ್ತು, ನಮ್ಗೆ ಕಣ್ಣು ಕೊಡ್ತಾ ಉಂಟು ಅಲ್ವಾ. ಅವರಿಗೆ ಪುನಃ ಶೃಂಗೇರಿಗೆ ಹೋಗ್ತಾರೆ, ಅವ್ರು ಪುನಃ ಶೃಂಗೇರಿಗೆ ಹೋಗ್ತಾರೆ. ಮ್ಯಾಚ್ ಇದೆ, ನಮ್ಗೆ ನಿದ್ದೆ ಬರ್ತಾ ಇದೆ. ನಿಮ್ದು ಮ್ಯಾಚ್ ಏನಾಯ್ತು? ಅವರ ಫ್ಯಾನ್ಸ್ ಮಿತ್ರನವರು ಬಿಡ್ತಾ ಇಲ್ಲ, ನೆಕ್ಸ್ಟ್ ಮಿತ್ರನವರು ಸಿಗ್ತಾರೆ ಅಲ್ಲ, ಸ್ವಲ್ಪ ಹೊತ್ತು ಇದ್ರೆ ಒಟ್ಟಿಗೆ ಹೋಗ್ಬೋದು. ಓನರ್ ಟೈಮ್ ಮೂರುವರೆ ಗಂಟೆ ಆಯ್ತು, ಮನೆಗೆ ಬಂದು ತಲುಪಿದ್ವಿ. ಮಿತಿನ್ ಗೌಡ್ ಅಂದ ಒಂದು ಮ್ಯಾಚ್ ನೋಡು ಅಂತೇಳಿ ಆ್ಯಕ್ಚುಲಿ ಹೋದದ್ದು ನಾವು. ಅಂದರೆ ಆಯಿತು, ವಿನ್ನರ್ಸ್ ಅವರು, ವಿನ್ನರ್ಸ್ ಅಂತ ಹೇಳಿದರೆ ಫಸ್ಟ್ ಮ್ಯಾಚ್ ವಿನ್ನರ್ಸ್, ಇನ್ನು ಫೈನಲ್ ಎಲ್ಲ ಆಗಬೇಕಷ್ಟೇ. ಈಶ್ವರ ಮಲ್ಪೆಯಲ್ಲಿ ಒಂದು ಮಾತಾಡಿ ತುಂಬ ಖುಷಿ ಆಯಿತು. ಕಣ್ಣಲ್ಲಿ ಪಾಪ ನೀರು ಬಂತು ಅವರಿಗೆ ತುಂಬ ಸರ್ತಿ ನೋಡುವಾಗ, ತುಂಬ ಬೇಜಾರಾಯಿತು. ಅವರನ್ನು ನಾವು ಕೂಡ ಇನ್ವೈಟ್ ಮಾಡಿದ್ದೇವೆ. ಬೆಳ್ತಂಗಡಿಯಲ್ಲಿ ಎಂಥ ಕಾರ್ಯಾಚರಣೆ ಇದ್ದರೂ ಸಹ ಅವರಿಗೆ ಫ್ರೀ ನಮ್ಮ ಮನೆಯನ್ನು ಬಿಟ್ಟು ಕೊಡ್ತೇವೆ, ನಮ್ಮ ಗೆಸ್ಟ್ ಹೌಸ್ ಅನ್ನು ಬಿಟ್ಟು ಕೊಡ್ತೇವೆ. ಯಾಕೆಂದ್ರೆ ಎಲ್ಲರೂ ಅವರ ಅವರ ಫ್ಯಾಮಿಲಿ ಅವರ ಅವರ ಮಕ್ಕಳು ಮಾತ್ರ ನೋಡ್ತಾರೆ, ಬಟ್ ಅವರ ಮಕ್ಕಳು ಇಬ್ರು ಕೂಡ ಎಂತ ಪೋಲಿಯೋ ವಿಕಲಚೇತನರು ಅಂತ ಹೇಳ್ತಾರೆ. ಅಂತ ಒಂದು ಪ್ರಾಬ್ಲಮ್ ಇದ್ದು ಕೂಡ ಬೇರೆ ಎಲ್ಲ ಮಕ್ಕಳ ಒಂದು ಸಹಾಯ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವರು ರಕ್ಷಣೆ ಮಾಡಿದ್ದಾರೆ ತುಂಬಾ ಜನರನ್ನು, ಅಂದ್ರೆ ನೀರಲ್ಲಿ ಬಿದ್ದರೆ ಇದು ರಕ್ಷಿಸಿದ್ದಾರೆ ತುಂಬಾ ಜನರನ್ನು. ಅಂದ್ರೆ ಲೈಫ್ ಸೇವರ್ ಅವರು, ಅವರ ಎಲ್ಲ ಒಂದು ಕಷ್ಟ ದೂರ ಆಗಲಿ. ಏನೋ ಈಗ ಚಿಕಿತ್ಸೆ ಕೊಡ್ತಿದ್ದಾರಂತೆ ಮಕ್ಕಳಿಗೆ, ಆದಷ್ಟು ಬೇಗ ಗುಣಮುಖ ಆಗಲಿ. ಮೊನ್ನೆ ವಿಜಯವಿಖ್ಯಾತರ ಲೋಗಲ್ಲಿ ನಾವು ನೋಡಿದ್ದೇವೆ, ಅಂದರೆ 50% ಗುಣಮುಖ ಆಗಿದ್ದಾರಂತೆ ಈಗಲೇ. 100% ಅವರು ಗುಣಮುಖ ಆಗಲಿ ಎಂದು ಹಾರೈಸ್ತೇವೆ. ಅದೇ ರೀತಿ ಮಿತಿಂದ್ರ ಇನ್ನು ಮ್ಯಾಚ್ ಬೆಳಿಗ್ಗೆ ಇರ್ಬೋದು ಒಂದು 5 ಗಂಟೆಗೆ, ಅವರಿಗೆ ಕೂಡ ಆಲ್ ದಿ ಬೆಸ್ಟ್. ನಾವು ಇನ್ನೊಂದು ಇನ್ನು ಮಲಗುದು ತುಂಬ ನಿದ್ರೆ ಕೂಡ ಬರ್ತಾ ಉಂಟು. ಅದೇ ರೀತಿ ಅಲ್ಲಿ ಪ್ರವೀಣ್ರಲ್ಲ, ಪ್ರವೀಣ್ ಅಂತೇಳಿ ಅವರು ನಮ್ಮ ಗುರುತು ಹಿಡಿದು, ಅಂದರೆ ರೈಡಿಂಗ್ ಜೋಡಿಗಳ ತನಿಖೆಲ್ ಅಂತ ಕೇಳಿ ನಮ್ಮನ್ನು ಗುರುತಿಸಿ ಫಸ್ಟ್ ಸೀಟಲ್ಲಿ ಕೂತ್ಕೊಳಿಸಿದ್ದಾರೆ, ಅವರಿಗೆ ಕೂಡ ಧನ್ಯವಾದಗಳು. ಅದೇ ರೀತಿ ಇಚಲಂಪಾಡಿಯ ಸಮಸ್ತ ಕ್ರೀಡಾ ಪ್ರೇಮಿಗಳಿಗೆ ಮತ್ತು ಅವರ ಯುವಕ ಮಂಡಲಕ್ಕೆ ತುಂಬ ಥ್ಯಾಂಕ್ಸ್. ಅದೇ ರೀತಿ ಈಗ ಗುಡ್ ನೈಟ್ ಹೇಳಬೇಕು ಅಲ್ವಾ, ಗುಡ್ ನೈಟ್ ಅಲ್ಲ ಬೆಳಿಗ್ಗೆ ಆಯಿತು. ಹೌದು, ಎಂತ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ, ಮಲಗೋದು ಇನ್ನು ಹೋಗಿ. ಆಕ್ಚುಲಿ ಗುಡ್ ಮಾರ್ನಿಂಗ್ ಹೇಳಬೇಕು. ಹೌದು, ಪರವಾಗಿಲ್ಲ, ನಾ ಮಲಗೋದಲ್ಲ, ಗುಡ್ ನೈಟ್ ಹೇಳ. ಯಾರೆಲ್ಲ ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡದ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಸೇಮ್ ಅಕೌಂಟ್ ಉಂಟು ನಮ್ಮದು, ರೇಡಿಂಗ್ ಜೋಡಿಗಳು ಅಂತೇಳಿ. ನೆಕ್ಸ್ಟ್ ಒಂದು ಹೊಸ ವಿಷಯದಲ್ಲಿ ಹೊಸ ವಿಡಿಯೋದಲ್ಲಿ ಬರ್ತೇವೆ. ಎಸ್, ಬಾಯ್ ಬಾಯ್. ನಿದ್ರೆ ಬರ್ತಾ ಉಂಟಾ? ನನಗೊಂದು ಈಗ ಕಾಫಿ ಕುಡಿಬೇಕಂತ ಆಸೆ ಆಗಿದೆ, ಎಂತ ಮಾಡೋದು, ಬೇಡ ಮಲಗೋ. ಹಾಂ.